ದೇಶನಾಮ ಸಂಪ್ರದಾಯ ಅದ್ವೈತ ಅರ್ಥ ಏನು? ಒಂದೇ ಅನ್ನೋದು ಯಾವುದನ್ನ ಎರಡು ಮಾಡಲು ಸಾಧ್ಯವಿಲ್ಲವೋ ಅದು ಅದ್ವೈತ. ಯಾವುದನ್ನ ಯಾವ್ದ್ರ ಬಗ್ಗೆ ಹೇಳ್ತಾರೆ ಅವರು? ಆತ್ಮ ಮತ್ತು ಪರಮಾತ್ಮದ ಬಗ್ಗೆ ಹೇಳ್ತಾರೆ. ಆತ್ಮ ಅಂದ್ರೆ ನಾವು ಮನುಷ್ಯರು, ನಮ್ಮಲ್ಲಿರುವಂತ ಆತ್ಮ ಅದು ಪರಮಾತ್ಮ, ಎರಡು ಒಂದೇ ಅಂತ ಶಂಕರಾಚಾರ್ಯರು ಹೇಳಿದ್ದಾರೆ. ಅದೇ ರೀತಿ ಅವರು ಆತ್ಮ ನಾವು ಮತ್ತು ಪರಮಾತ್ಮ ಎರಡು ಒಂದೇ ಅಂತ ಅಂದ ತಕ್ಷಣ ನಾವೇ ದೇವರಲ್ವಾ? ಆತ್ಮ ಪರಮಾತ್ಮ ಒಂದೇ ಅಂದ ತಕ್ಷಣ ನಾವೇ ದೇವರು. ಆದ್ರಿಂದ ಅವರು ಅಹಂ ಬ್ರಹ್ಮಾಸ್ಮಿ ಅಂತ ಕೂಡ ಹೇಳಿದ್ದಾರೆ. ದೇವರು ಹೋಗ್ತಾನೆ. ಆಮೇಲೆ ಈ ಜಗತ್ತು ಅನ್ನುವಂಥದ್ದು ಮಿಥ್ಯ, ಜಗತ್ತು ಏನು ಇಲ್ಲ, ಇದೊಂದು ಮಾಯೆ. ಜ್ಞಾನ ಮಾರ್ಗದಿಂದ ಜೀವಾತ್ಮ ಪರಮಾತ್ಮನನ್ನು ಸೇರಬೇಕು ಅಂತ ಹೇಳಿದ್ದಾರೆ. ಈ ಜಗತ್ತು ನಶ್ವರ, ಇದು ಶಾಶ್ವತ ಅಲ್ಲ. ಶಾಶ್ವತ ಅಂದ್ರೆ ಏನು? ನಾವು ನಮ್ಮ ಆತ್ಮವನ್ನು ಪರಮಾತ್ಮನಲ್ಲಿ ವಿಲೀನಗೊಳಿಸ್ಕೊಳ್ಳುವಂಥದ್ದು ಏನು ಶಾಶ್ವತವಾದದ್ದು, ಅದು ಮುಕ್ತಿ. ಇವರೆಲ್ಲರೂ ಏನಿದ್ದಾರೆ, ಇವರು ನಾಲ್ಕು ಜನ ಭಕ್ತಿ ಮಾರ್ಗದ ಮೂಲಕ ಜೀವಾತ್ಮ ಪರಮಾತ್ಮವನ್ನು ಸೇರುತ್ತೆ, ಅದೇ ಒಂದು ಮುಕ್ತಿ ಸಿಗುವಂತ ಮಾರ್ಗ ಅನ್ನೋದನ್ನ ಪ್ರತಿಪಾದಿಸಿದ್ದಾರೆ. ಹಾಗಾದ್ರೆ ಜ್ಞಾನ ಮಾರ್ಗ ಅಂದ್ರೆ ಏನು? ಜ್ಞಾನ ಮಾರ್ಗದ ಮೂಲಕ ನಾವು ಪರಮಾತ್ಮನನ್ನು ಸೇರಬಹುದು ಅಂತ ಶಂಕರಾಚಾರ್ಯರು ಹೇಳಿದ್ದಾರೆ. ಜ್ಞಾನ ಮಾರ್ಗ ಅಂದ್ರೆ ಏನು? ಜ್ಞಾನ ಯಾರಾದ್ರೂ ಟ್ರೈ ಮಾಡ್ಬೋದಾ? ಜ್ಞಾನ ಮಾರ್ಗ ಅಂದ್ರೆ ಜ್ಞಾನದ ಮೂಲಕ ಪರಮಾತ್ಮನ ಇಂತಹ ಜ್ಞಾನ ಆಗಿರ್ಬೇಕು, ಸದ್ಗುಣಗಳಾಗಿರ್ಬೇಕು, ಒಳ್ಳೆಯ ಒಳ್ಳೆಯ ಗುಣಗಳಾಗಿರ್ಬೇಕು, ಪರೋಪಕಾರ ಬುದ್ಧಿ ಇರಬೇಕು, ತ್ಯಾಗ ಇರಬೇಕು, ದೈವತ್ವದ ಗುಣ ಇರಬೇಕು. ಈ ರೀತಿ ಜ್ಞಾನದ ಮೂಲಕ, ಸತ್ಸಂಗಿಯ ಮೂಲಕ ಪರಮಾತ್ಮನನ್ನು ಸೇರ್ಬೋದು ಅಂತ ಹೇಳಿದ್ದಾರೆ. ಹಾಗಾದ್ರೆ ಧರ್ಮ ಅಂದ್ರೆ ಏನು? ಇದು ಧಾರ್ಮಿಕ ಸಂಬಂಧಪಡುತ್ತೆ ಅಲ್ವಾ? ಧರ್ಮ ಅಂದ್ರೆ ಏನು? ಧಾರ್ಮಿಕ ನಂಬಿಕೆ. ಧರ್ಮ ಅಂದ್ರೆ ಧಾರಣೆ ಅನ್ನುವಂಥದ್ದು. ಗ್ರ ಅನ್ನುವಂಥ ಸಂಸ್ಕೃತ ಪದದಿಂದ ಧರ್ಮ ಅನ್ನುವಂಥ ಪದ ಬಂದಿದೆ. ಗ್ರ ಅಂತ ಅಂದ್ರೆ ಧಾರಣೆ ಮಾಡುವಂಥದ್ದು. ಧಾರಣೆ ಮಾಡುವುದು, ಏನನ್ನ ಧಾರಣೆ ಮಾಡಬೇಕು? ಅದು ಅದೇ ಒಳ್ಳೆಯದನ್ನ, ಒಳ್ಳೆಯ ಗುಣಗಳನ್ನ, ಒಳ್ಳೆಯದಂತ ಏನೇನು ಬರುತ್ತಲ್ಲ, ಸತ್ಯ ಇರ್ಬೋದು, ಅಹಿಂಸೆ ಇರ್ಬೋದು, ಯಾವ್ಯಾವ್ದೆಲ್ಲ ಒಳ್ಳೆಯದು ನೈತಿಕ ಅನ್ನುವಂಥದ್ದನ್ನು ನಾವು ತೆಗೆದುಕೊಳ್ತೀವಲ್ಲ, ಅದನ್ನ ನಾವು ಧರ್ಮ ಅಂತ ಹೇಳ್ಬೋದು. ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದ್ದಾರೆ, ನಾನೇ ಬ್ರಹ್ಮ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆ ಇವರ ಗ್ರಂಥಗಳು, ಶಂಕರಾಚಾರ್ಯರ ಗ್ರಂಥಗಳು, ಆನಂದ ಲಹರಿ, ಸೌಂದರ್ಯ ಲಹರಿ, ಶಿವಾನಂದ ಲಹರಿ, ಶಂಕರ ಭಾಷ್ಯ, ವಿವೇಕ ಚೂಡಾಮಣಿ, ಹಾಗೆ ಇವರೊಂದು ಪ್ರಮುಖವಾದಂತಹ ಸ್ತೋತ್ರವನ್ನ ಬರೆದಿದ್ದಾರೆ. ಅದು ಯಾವ ಶಂಕರಾಚಾರ್ಯರ ಸ್ತೋತ್ರ? ಇದನ್ನು ಇದು ಕ್ವಶನ್ ವೆರಿ ಇಂಪಾರ್ಟೆಂಟ್. ಸ್ತೋತ್ರ ಇದೆ ಯಾವ? ಭಜಗೋವಿಂದ ಇಲ್ಲ, ಕೇಳಿಲ್ಲ ಮೇಡಮ್. ಭಜ ಗೋವಿಂದಂ, ಗೋವಿಂದಂ ಭಜ ಮೂಢ ಮಾತೇ, ಈ ರೀತಿಯಾಗಿ ಸ್ತೋತ್ರ ಇದೆ. ಇವರು ಕಾಲ್ನಡಿಗೆಯಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಸಂಚಾರವನ್ನ ಮಾಡ್ತಾರೆ. ಯಾತಕ್ಕಾಗಿ? ಅದ್ವೈತ ಸಿದ್ಧಾಂತವನ್ನ ಪ್ರತಿಪಾದಿಸೋದಕ್ಕಾಗಿ. ಹಾಗೆ ಇವರು ವೈದಿಕ ಪೀಠಗಳನ್ನು ಸ್ಥಾಪಿಸ್ತಾರೆ. ಬದರಿಯ ಜ್ಯೋತಿರ್ಪೀಠ, ದ್ವಾರಕಾದ ಕಾಳಿಕಾ ಪೀಠ, ಪುರಿಯ ಗೋವರ್ಧನ ಪೀಠ, ಅದೇ ರೀತಿ ಕರ್ನಾಟಕದಲ್ಲಿ ಒಂದಿದೆ ಪೀಠ, ಹಾಗೆ ಕಂಚಿಯ ರಾಮಕೋಟಿ ಪೀಠ. ಹಾಗಾದ್ರೆ ಇವನ್ನೆಲ್ಲ ಧ್ಯಾನಗಳ ಮಾಡೋದ್ರ ಮೂಲಕ ಮಾಡಿದ್ದಾರೆ ಅಂತ ಹೇಳ್ಬೋದು. ಪೀಠಗಳನ್ನ ಸ್ಥಾಪನೆ ಮಾಡ್ತಾರೆ. ಆಮೇಲೆ ಧ್ಯಾನ ಅನ್ನೋದನ್ನು ಬಂದ್ರೆ, ಧ್ಯಾನ ಅಂದ್ರೆ ಏನು? ಧ್ಯಾನ ಮಾಡೋದಂದ್ರೆ ಏನು? ಧ್ಯಾನ ಮೆಡಿಟೇಷನ್. ಮೇಡಮ್ ಮೆಡಿಟೇಷನ್ ಮಾಡೋದು ಏಕಾಗ್ರತೆಯಿಂದ ಒಂದು, ಅದು ಅಷ್ಟೇ, ಎಲ್ಲವೂ ಇಲ್ಲಿ ಅದು ಬರುತ್ತೆ. ನಮ್ಮ ಮನಸ್ಸನ್ನ ಪರಮಾತ್ಮನಿಗೆ, ಪರಮಾತ್ಮನಲ್ಲಿಗೆ ಕೊಂಡೊಯ್ಯುವ ಒಂದು ಮಾರ್ಗವೇ ಧ್ಯಾನ. ಈ ಧ್ಯಾನದ ಮೂಲಕ ನಾವು ಪರಮಾತ್ಮನನ್ನ ಸೇರ್ಬೋದು, ಪರಮಾತ್ಮನನ್ನ ನೋಡ್ಬೋದು, ಆಧ್ಯಾತ್ಮಿಕವಾಗಿ ಚಿಂತನೆ ಮಾಡಿದ್ರೆ ಇವೆಲ್ಲ ಸಹಜವಾಗಿ ಕಾಣುತ್ತೆ. ಅದೇ ರೀತಿ ಎರಡನೇದಾಗಿ ಮಧ್ವಾಚಾರ್ಯರು, ಕರ್ನಾಟಕದ ಉಡುಪಿಯ ಬಳಿಯ ಪಾಜಕದಲ್ಲಿ ಇವರು ಜನಿಸಿದರು. ಇವರ ತಂದೆ ಮಧ್ವಗೇಯ ಭಟ್ಟ ಹಾಗೂ ತಾಯಿ ವೇದಾವತಿ. ಇವರ ಆರಾಧ್ಯ ದೈವ ವಿಷ್ಣು. ಇವರ ಗುರು ಅಚ್ಯುತ ಪ್ರೇಕ್ಷಕ. ಈ ಅಚ್ಯುತ ಪ್ರೇಕ್ಷಕರಿಂದ ದೀಕ್ಷೆಯನ್ನ ಮಧ್ವಾಚಾರ್ಯರು ಪಡೆಯುತ್ತಾರೆ. ಮಧ್ವಾಚಾರ್ಯರ ಸಿದ್ಧಾಂತ ಆತ್ಮ ಮತ್ತು ಪರಮಾತ್ಮ ಇವೆರಡು ಬೇರೆ ಬೇರೆ ಅಂತ ಹೇಳಿದ್ದಾರೆ ಅವರು. ಮನುಷ್ಯ ಆದವನು ದೇವರಾಗಲಿಕ್ಕೆ ಸಾಧ್ಯವಿಲ್ಲ. ಮನುಷ್ಯ ಮನುಷ್ಯನೇ, ಆ ಮನುಷ್ಯ ಪರಮಾತ್ಮನ ಸೇರುವಂತ ಪ್ರಯತ್ನವನ್ನ ಮಾಡ್ಬೇಕು ಅಷ್ಟೇ, ಆದ್ರೆ ಮನುಷ್ಯ ದೇವರಲ್ಲ ಅಂತ ಹೇಳಿದ್ದಾರೆ. ಅದೇ ರೀತಿ ರಾಮಾನುಜಾಚಾರ್ಯರು ಕೂಡ ಬರ್ತಾರೆ. ಅವ್ರದ್ದು ವಿಶಿಷ್ಟ, ಇಲ್ಲಿ ಅವರು ಏನ್ ಹೇಳ್ತಾರೆ ಅಂದ್ರೆ, ಆತ್ಮ ಮತ್ತು ಪರಮಾತ್ಮ ಏಕಕಾಲದಲ್ಲಿ ಬಂದಾಗಲು ಸಾಧ್ಯವಿಲ್ಲ. ಜಗತ್ತು ಇಹ ಸತ್ಯ ಅಂದ್ರೆ, ಜಗತ್ತು ಸತ್ಯ, ಈ ನಾವೇನಿದ್ದೇವೆ ಇದು ಸತ್ಯ ಅಂತ ಹೇಳಿದ್ದಾರೆ. ಹಾಗೆ ಬಸವಣ್ಣನವರ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇದೆ, ಸಮಯದ ಅಭಾವ ಇರೋದ್ರಿಂದ ನಾನು ಜಾಸ್ತಿ ಹೇಳೋದಕ್ಕೆ ಹೋಗಿಲ್ಲ. ಒಟ್ಟಾರೆಯಾಗಿ ಇವರೆಲ್ಲರೂ ಕೂಡ ದೈವತ್ವದ ಬಗ್ಗೆ ಪ್ರಚಾರವನ್ನು ಮಾಡ್ತಾರೆ. ಇಲ್ಲಿ ನಾವು ನೈತಿಕ ಮೌಲ್ಯ
ಕಲ್ತ್ಕೊಳ್ಬೇಕು. ಯಾವ ರೀತಿಯಾದ ಜೀವನದ